ತಾಲೂಕಿನ ತಡಹಾಳ ಗ್ರಾಮದಿಂದ ನರಗುಂದ ಕಡೆ ಬೈಕ್ನಲ್ಲಿ ಹೋಗುವ ವೇಳೆ ಬೆಣ್ಣೆಹಳ್ಳ ಸೇತುವೆ ಮೇಲೆ ಚಲಿಸುವಾಗ ಆಯಾ ತಪ್ಪಿ ಬೈಕ್ ಸಮೇತ ಯುವಕ ಹಳ್ಳದಲ್ಲಿ ಬಿದ್ದು ನೀರಿನಲ್ಲಿ ಮುಳುಗಿ ತೇಲಿ ಹೋಗಿರುವ ಘಟನೆ ಜರುಗಿದೆ. ನೀರಿನಲ್ಲಿ ಮುಳುಗಿ ಹೋದ ಯುವಕ ತಡಹಾಳ ಗ್ರಾಮದ ಸದಾನಂದ ಶಿವನಪ್ಪ ಪೂಜಾರ ಉರುಫ್ ಮಾದರ, ವಯಸ್ಸು 32 ಎಂದು ತಿಳಿದು ಬಂದಿದೆ. ತಡಹಾಳದಿಂದ ನರಗುಂದಕ್ಕೆ ಹೋಗುವ ಸಮಯದಲ್ಲಿ ಬೆಣ್ಣೆಹಳ್ಳ ದಾಟಲು ಹೋದ ಯುವಕರ ಪೈಕಿ ಒಬ್ಬ ಹಳ್ಳದಲ್ಲಿ ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು, ನೀರಿನಲ್ಲಿ ಮುಳುಗಿದ ಯುವಕನನ್ನು ಸ್ಥಳೀಯರು ಹಗ್ಗದ ಸಹಾಯದಿಂದ ಸಂರಕ್ಷಿಸಲು ಹೋದರೂ ದುರ್ದೈವ ಯುವಕ ಗಂಗೆಯ ಪಾಲಾಗಿದ್ದಾನೆ. ಸ್ಥಳೀಯರಿಂದ ವಿಷಯ ತಿಳಿದ ಕೂಡಲೇ ಸಚಿವ ಕರ್ ಪಾಟೀಲ್ ಬಾ ಮುನೇನಕೊಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಯುವಕನನ್ನು ಆದಷ್ಟು ಬೇಗ ಪತ್ತೆ ಹಚ್ಚುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಯುವಕನ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿತು. ತಡಹಾಳದ ಒಬ್ಬ ರೈತ ಮಾದರ ಅನ್ನೋದು ಸುಮಾರು 32 ವರ್ಷ ಆಕಸ್ಮಿಕವಾಗಿ ದುರ್ಘಟನೆಗೆ ಗುರಿಯಾಗಿದ್ದಾರೆ. ನಮ್ಮ ತಾಲೂಕು ಆಡಳಿತದ ಅಧಿಕಾರಿ ವರ್ಗ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆ ಮುಂದುವರಿಸಲಿಕ್ಕೆ ಕೂಡ ನಾನು ಹೇಳಿದ್ದೇನೆ ಮತ್ತು ನಾನು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಮೊದಲು ಆ ಕಾರ್ಯಾಚರಣೆಯನ್ನು ಪರಿಪೂರ್ಣ ಆದಮೇಲೆ ನಾಳೆ ಮತ್ತೆ ಮುಂದಿನ ವಿಚಾರ. NDRF ತಂಡ ಹಾಗೂ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಯುವಕನ ಹುಡುಕಾಟ ಶೋಧವನ್ನು ಬೆಳಗ್ಗೆಯಿಂದ ಮತ್ತೆ ಪ್ರಾರಂಭ ನಡೆಸಿದ್ದಾರೆ.